ಹಾಯ್ ಎವ್ರಿ ಒನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KCET SN ಕ್ಯೂಟ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತು ಫೀಸ್ ಬಂದುಬಿಟ್ಟು ಕೇವಲ 490 ರೂಪಾಯಿ ಆಗುತ್ತೆ ಪರ್ ಇಯರು. ನೀವು ಒಂದು 16,000 ನೀವು ಫುಲ್ ಇಂಜಿನಿಯರಿಂಗ್ ಮುಗಿಸ್ಬೋದು, ಇಂಜಿನಿಯರಿಂಗ್ ಎನ್ ಡಿಗ್ರಿ ಮುಗಿಸ್ಬೋದು. ಮಿನಿಮಮ್ ರಿಕ್ವೈರ್ಮೆಂಟ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರೇನು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಅಂತ ಲೈಕ್ನ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. SN ಕ್ಯೂಟ್ ಅಂದರೆ ಅಂದ್ಬಿಟ್ಟು ಯಾರಿಗೆ ಎಲಿಜಿಬಲ್ ಅಂದರೆ, ಯಾರು ಎಕನಾಮಿಕಲಿ ವೀಕ್ ಇದ್ದಾರೆ ಅವರಿಗೆ ಎಲಿಜಿಬಲು. ಅಂದರೆ ಇದನ್ನು ಉದ್ದೇಶ ಅಂದ್ಬಿಟ್ಟು ಯಾರ್ಯಾರು ಎಕನಾಮಿಕಲಿ ವೀಕು ಕಷ್ಟದಲ್ಲಿದ್ದಾರೆ ಅವರಿಗೆ ಸೀಟ್ಗಳು ಸಿಗಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಾಗಲಿ ಯಾವುದೇ ಕಾಲೇಜಲ್ಲಿ ಟ್ಯೂಷನ್ ಫೀಸ್ ಕಡಿಮೆ ಇಲ್ಲ, ನಿಮಗೆ ಸೀಟ್ ಸಿಗಲಿ ಅಂತ ಇದು ಮೇನ್ ಉದ್ದೇಶ ಅಂದ್ಬಿಟ್ಟು SN ಕೋಟದು. SN ಕೋಟದಲ್ಲಿ ಎಕನಾಮಿಕಲಿ ವೀಕರ್ ಇರ್ತಾರೆ ಅವರಿಗೆ ಅಡ್ಮಿಷನ್ ಸಿಗಲಿ, ಡಿಫ್ರೆಂಟ್ ಕೋರ್ಸ್ಗಳು ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಡಿಫ್ರೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಸಿಗಲಿ ಅಂತೇಳಿ ಮೇನ್ ಉದ್ದೇಶ ಬಂದ್ಬಿಟ್ಟು SN ಕೋಟಗಳು. SN ಕೋಟದಕ್ಕೆ ನಿಮಗೆಲ್ಲ ಒಂದು ಚಿಕ್ಕ ಚಿಕ್ಕ ಕ್ಲಾರಿಫಿಕೇಶನ್ ಸಿಗುತ್ತೆ ಅನ್ಕೋತೀನಿ, ಯಾರ್ಯಾರಿಗೆ ಎಲಿಜಿಬಲ್ ಆಗ್ತದೆ ಅನ್ನೋ ಚಿಕ್ಕ ಕ್ಲಾರಿಫಿಕೇಶನ್ ತಂದುಕೊಡ್ತೀನಿ. ನಂತರ ಬಂದ್ಬಿಟ್ಟು ಫ್ರೆಂಡ್ಸ್, ಗೌರ್ಮೆಂಟ್ ಫೀಸ್ ಇಸ್ ವಿವಿಡ್ ಆಫ್ ಅಂದರೆ ನಿಮ್ಮ ಗೌರ್ಮೆಂಟ್ ಫೀಸ್ ಇರುತ್ತಲ್ಲ ಅದು ಫುಲ್ ಕಡಿಮೆ ಆಗಿರುತ್ತೆ ಅಂದ್ಬಿಟ್ಟು ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಇಷ್ಟು ಅಮೌಂಟ್ನ ಅಷ್ಟೇ ಪೇ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಬಂದ್ಬಿಟ್ಟು 490 ರೂಪಾಯಿ ಅಷ್ಟೇ ಅಮೌಂಟ್ನ ನೀವು ಪೇ ಮಾಡಬೇಕಾಗಿರುತ್ತೆ, ಜಾಸ್ತಿ ಅಮೌಂಟ್ ನೀವು ಪೇ ಮಾಡಬಾರ್ದು. ಯಾಕಂದರೆ ಅದ್ರ ರೂಲ್ಸ್ ಅಷ್ಟೇ, SN ಸೂಪರ್ ನಂಬರ್ ಕೋಟ ಅಂತ, ಇಷ್ಟು ಕ್ಯಾಂಡಿಡೇಟಿಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಅವರಿಗೆ ಬರೀ ಕೇವಲ 490 ರೂಪಾಯಿ ಪೇ ಮಾಡೋದು ಸಾಕು, ಅವರು ಕಂಪ್ಲೀಟ್ ಇಂಜಿನಿಯರಿಂಗ್ನ ಅವರು ಸ್ಟಡಿ ಮಾಡ್ಬೋದು ಫ್ರೆಂಡ್ಸ್. ನಂತರ ಬಂದ್ಬಿಟ್ಟು ಯಾರ್ಯಾರು ಎಲಿಜಿಬಲ್ ಅಂದರೆ, ಯಾರ್ದು ಇನ್ಕಮ್ 6 ಲಕ್ಷದಿಂದ ಕಡಿಮೆ ಇದೆ ಅವರೆಲ್ಲ ಎಲಿಜಿಬಲ್ ಆಗ್ತಾರೆ ಆಟೋಮೆಟಿಕಲಿ. ಎಲಿಜಿಬಲ್ ಅಂದರೆ ಇನ್ಕಮ್ ಯಾರ್ದು 6 ಲಕ್ಷದಿಂದ ಕಡಿಮೆ ಇದೆ ಅವರೆಲ್ಲ SN ಕೋಟ ಅಂಡರ್ ಬರುತ್ತಾರೆ. ಆದರೆ ಇದು ಬರೀ 5% ಸೀಟ್ ಅಷ್ಟೇ, ನಿಮಗೆ ಟೋಟಲ್ 100% ಸೀಟಲ್ಲಿ ನಮಗೆ ಬರೀ 5% ಸೀಟ್ ಆಫ್ ಬಂದ್ಬಿಟ್ಟು SN ಕೋಟಾಗಿ ರಿಸರ್ವೇಷನ್ ಇರುತ್ತೆ. ಆ 5%ಲ್ಲಿ ನೀವು ಮೆರಿಟ್ ಮೇಲೆ ನೀವು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ ಬಂದ್ಬಿಟ್ಟು SN ಸೀಟ್ ಇಸ್ ಅಲಾಕ್ಟೆಡ್ ಅಂಡರ್ SN ಪೂರ್ ಬೇಸ್ಡ್ ಆನ್ ಮೆರಿಟ್ ಲಿಸ್ಟ್ ಆ್ಯಂಡ್ ರ್ಯಾಂಕ್ಸ್. ಅಂದರೆ SN ಕೋಟ ಯಾವುದು ಅಂಡರ್ ಬರ್ತಾರೆ ಮೇನ್ ಬಂದ್ಬಿಟ್ಟು ಮೆರಿಟ್ ಲಿಸ್ಟ್ ಮತ್ತು ರ್ಯಾಂಕು. ನೀವು ಯಾವ ಥರ ರ್ಯಾಂಕ್ ತಂದಿದ್ದ, ನಿಮ್ಮದು ಯಾವ ಥರ ಮೆರಿಟ್ ಬಂದಿರುತ್ತೆ ಅದ್ರ ಮೇಲೆ ಕಂಪಲ್ಸರಿ ಆಗಿರುತ್ತೆ. ನೀವು ಬರೀ ನೀವು SN ಕೋಟ ಇದೀವಿ ಅಂತೇಳಿ ನಿಮಗೆ ಎಲ್ಲರಿಗೂ ಸೀಟ್ ಸಿಗಬೇಕು ಅಂತಾರೆ, ಅದು ಬರೀ ಲಿಮಿಟ್ ಬಂದ್ಬಿಟ್ಟು 5% ಮಾತ್ರ. ಅದಕ್ಕೋಸ್ಕರ ನೀವು ಮೆರಿಟ್ ಮತ್ತು ಒಳ್ಳೆ ಮಾರ್ಕ್ಸ್ ಸಿಕ್ಕಿದ್ರೆ ಇನ್ಕಮ್ ಕೂಡ ಕಡಿಮೆ ಇದೆ, ನಿಮಗೆ ಪರ್ಟಿಕ್ಯುಲರ್ ಬ್ರಾಂಚ್ಗೆ ಆರಾಮಾಗಿ ನಿಮಗೆ SN ಕೋಟ ಅಂಡರ್ ಸೀಟ್ ಸಿಗುತ್ತೆ, ಫೀಸ್ ಕೂಡ ಕಡಿಮೆ ಬರುತ್ತೆ ಫ್ರೆಂಡ್ಸ್. ಮತ್ತು ಬಂದ್ಬಿಟ್ಟು ಅವರು ನಿಮಗೆ ಇದಕ್ಕೆ ಏನು ಮೇನ್ ಬಂದ್ಬಿಟ್ಟು ನೀವು ಇನ್ಕಮ್ ಸರ್ಟಿಫಿಕೇಟ್ನ ನೀವು ಇಶ್ಯೂ ಮಾಡಿ ಕೊಡಬೇಕಾಗಿರುತ್ತೆ. ಯಾರಂದರೆ ನಿಮ್ಮ ತಹಶೀಲ್ದಾರ್ ಅಥವಾ ನಿಮ್ಮ ಎಜುಕೇಷನ್ ಆಫೀಸರ್ಗಳಿರ್ತಾರಲ್ಲ ಅವ್ರನ್ನ ವೆರಿಫಿಕೇಷನ್ ಸ್ಟೇಜಲ್ಲಿ ನಿಮ್ಮ ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ, ಅವರು ಶೀಲು ಸೈನ್ ಆಗಿರಬೇಕಾಗುತ್ತೆ. ಇದು ಬಂದ್ಬಿಟ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಅವರ ಶೀಲು ಸೈನು ಕಂಪಲ್ಸರಿ ಆಗಿರಬೇಕಾಗುತ್ತೆ. ಯಾರದಂದರೆ ತಮ್ಮ ತಾಲೂಕು ಆಫೀಸರ್ಗಳಿರ್ತಾರೆ ಅವರು ಮತ್ತು ತಹಶೀಲ್ದಾರ್ ಒಂದು ಸರ್ಟಿಫಿಕೇಟ್ ಕೊಡಿರ್ತಾರೆ ಇನ್ಕಮ್ ಕಡಿಮೆ ಇದೆ ಅಂತ. ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಅದೇ ಅದರಲ್ಲೇ ಇರುತ್ತೆ ನಿಮಗೆ ತಹಶೀಲ್ದಾರ್ ಸೀನು ಮತ್ತು ಅವ್ರದ್ದು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನೀಟಾಗಿ ನೀವು ಕ್ವಾಲಿಫಿಕೇಶನ್ ಮಾಡಬೇಕಾಗುತ್ತೆ, ನೀಟಾಗಿ ಅದನ್ನು ಚೆಕ್ ಕೂಡ ಮಾಡ್ತಾರೆ ಫ್ರೆಂಡ್ಸ್. ನಂತರ ಬಂದ್ಬಿಟ್ಟು ಇದನ್ನು ಯಾರು ಎಲಿಜಿಬಲ್ ಅಂದರೆ ಇನ್ಕಮ್ 6 ಲಕ್ಷದೊಳಗಿರಬೇಕು ಅಂತ ಅವ್ರು ಎಲಿಜಿಬಲು. ಇನ್ಕಮ್ ಲಿಮಿಟ್ ಬಂದ್ಬಿಟ್ಟು 6 ಲಕ್ಷ, 6 ಲಕ್ಷಕ್ಕಿಂತ ಮೇಲಿದ್ರೆ ನಮಗೆ ಎಲಿಜಿಬಲ್ ಅಲ್ಲ, 6 ಲಕ್ಷದಿಂದ ಕಡಿಮೆ ಯಾರು ಇದ್ದಾಗ ಅವರೆಲ್ಲ ಎಲಿಜಿಬಲು. ಬಂದ್ಬಿಟ್ಟು ಎಲಿಜಿಬಿಲಿಟಿ ಫಾರ್ ಸಬ್ ಕಂಡಕ್ಟರ್ ಇದೀವಿ ಅಂದರೆ ಫಾಲೋಯಿಂಗ್ ಪೇಜಸ್. ಅಂದರೆ ನಿಮಗೆ ಯಾವ ಥರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮದು ತಹಶೀಲ್ದಾರ್ ಸೈನ್ ಆಗಿರಬೇಕಾಗುತ್ತೆ, ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ, ಯಾರ್ಯಾರು ಇನ್ಕಮ್ ಕಡಿಮೆ ಇರುತ್ತೆ 6 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಅವರಿಗೆ ಮೆರಿಟ್ ಮೇಲೆ ಸೀಟ್ ಸಿಗುತ್ತೆ. ನಿಮಗೆ ಗೊತ್ತಿರೋಕ್ಕೆ ನಾನು ಮುಂಚೆನೇ ಹೇಳಿದೆ, ಯಾರ್ಯಾರಿಗೆ ಇದು 5% ಮಾತ್ರ ಸೀಟ್ ಎಲಿಜಿಬಲ್, ಈ 5%ಲ್ಲಿ ನಿಮಗೆ ಕಾಲೇಜಲ್ಲಿ ಬ್ರಾಂಚ್ ವೈಸ್ ನಿಮಗೆ ಈ ಬ್ರಾಂಚ್ ಸಿಗ್ಬೋದು ಅಂತೇಳಿ ನೀವು ಅಪ್ಲೈ ಮಾಡಬೇಕಾಗಿದ್ರೆ, ನೀವು ಅಪ್ಲೈ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮಗೆ ಆಗುತ್ತೆ. ನೀವು ಯಾರ್ಯಾರು 6 ಲಕ್ಷದಿಂದ ಕಡಿಮೆ ಇದೆ ಇನ್ಕಮ್ ಅವರೆಲ್ಲ ಎಲಿಜಿಬಲ್ ಆಗ್ತಾರೆ, ಅವ್ರಿಗೆ ಆಟೋಮೆಟಿಕ್ಕಾಗಿ ಅಲ್ಲಿ ಆಗಿರುತ್ತೆ ನಿಮ್ಮದು SN ಸ್ಟೇಟ್ ಆಗುತ್ತೆ ಅಲ್ವಾ ಅಂತೇಳಿ. ಆಟೋಮೆಟಿಕ್ಕಾಗಿ ನೀವು ಸೀಟ್ ಆದಾಗ ಅಲ್ಲೇ ಗೊತ್ತಾಗುತ್ತೆ ನಿಮ್ಮದು GM ಅಂದರೆ ಜನರಲ್ ಮೆರಿಟು, SN ಅಥವಾ ನಿಮ್ಮದು ರೂರಲ್ ಅರ್ಬನ್ ಇದ್ದರೆ ರೂರಲ್ಲು, ರೂರಲ್ಲು ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಆ ಥರ ನಿಮಗೆ ಅಲ್ಲೇ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ನೀವು ಹೋಗಿ ಏನು ಸಪ್ರೇಟಾಗಿ ನಾವೇನಾದರೂ ಸಪ್ರೇಟಾಗಿ ಅಪ್ಲೈ ಮಾಡಬೇಕು ಸಪ್ರೇಟಾಗಿ ಏನಿಲ್ಲ, ಮಾಮೂಲಿ ಅಪ್ಲೈ ಮಾಡಿರ್ತಾರೆ ಅದೇ ಥರ ಅಲ್ಲಿ SN ಅಂತ ಸ್ಟೇಟಾಗಿ ಮೆನ್ಷನ್ ಮಾಡಿರ್ತಾರೆ. ಆಗ ನಿಮಗೆ SN ಕೂಡ ನೀವು 490 ರೂಪಾಯಿ ಫೀಸ್ ಅಷ್ಟೇ, ನೀವು ಫುಲ್ ಫೀಸ್ ಕಟ್ಟಿದ್ರು ನಿಮಗೆ ಫುಲ್ ಫೀಸ್ ರೀಫಂಡ್ ಆಗುತ್ತೆ, ನೀವು ಬರೀ 400 ಅಷ್ಟೇ ಕಟ್ಟಬೇಕಾಗಿದೆ. ನಂತರ ಬಂದ್ಬಿಟ್ಟು ನಿಮ್ಮ ಸರ್ಟಿಫಿಕೇಟ್ ಅಪ್ಲೈ ಮಾಡುವಾಗ ಕಾನ್ಫಿಡೆಂಟ್ ತಹಶೀಲ್ದಾರ್ ಟು ಕ್ಲೈಮ್ ಓಪನ್ ಮನೆ ಕೊಡೋ ಸೇರ್ಸ್. ಅಂದರೆ ನಾನು ಹಾಗೆ ನಿಮ್ಮ ತಹಶೀಲ್ದಾರ್ ಜೊತೆ ಇನ್ಕಮ್ ಸರ್ಟಿಫಿಕೇಟ್ನ ತಗೊಂಡಿರಬೇಕು, ನಿಮ್ಮ ತಹಶೀಲ್ದಾರ್ ಅಂಡರ್ ಇನ್ಕಮ್ ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ, ಅದನ್ನು ನೀವು ಕಂಪಲ್ಸರಿ ಇರಬೇಕಾಗುತ್ತೆ. ನೀವು ಸೂಪರ್ ನೇಮರೆ ಕೊಟ್ಟ ಬೆಳಕಬೇಕಂದ್ರೆ ತಹಶೀಲ್ದಾರ್ ಇರೋ ಹತ್ರ ಒಂದು ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರುತ್ತೆ. ಇದು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಅತ್ರ ಮುಂದಿನ ನೋಡಿದ್ರೆ ಸಿಗೋಣ. ಬೈ ಫ್ರೆಂಡ್.